ಓಂ ನಮೋ ವೆಂಕಟೇಶಾಯ. ಮೊದಲಿಗೆ ಶ್ರೀ ಗುರುಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ಭಗವಂತನಲ್ಲಿ ಭಕ್ತಿ ಮೂಡಬೇಕು ಅಂತಾದರೆ ಅವಶ್ಯವಾಗಿ ಗುರುಪ್ರಾರ್ಥನೆಯನ್ನು ಮಾಡಲೇಬೇಕು. ಹಾಗಾಗಿ ಮೊದಲಿಗೆ ಗುರುಪ್ರಾರ್ಥನೆ. ಶ್ರೀ ಗುರುಪ್ರಾರ್ಥನಾ, ಸಮಾಶ್ರಯೇದ್ ಗುರುಂ ಭಕ್ತ್ಯಾ, ಸಮಾಶ್ರಯೇದ್ ಗುರುಂ ಭಕ್ತ್ಯಾ, ಮಹಾವಿಶ್ವಾಸಪೂರ್ವಕಂ, ಮಹಾವಿಶ್ವಾಸಪೂರ್ವಕಂ, ನಿಕ್ಷಿಪೇತ್ ಸರ್ವಭಾರಾಂಶ್ಚ, ನಿಕ್ಷಿಪೇತ್ ಸರ್ವಭಾರಾಂಶ್ಚ, ಗುರುಶ್ರೀ ಪಾದ ಪಂಕಜೇ, ಗುರುಶ್ರೀ ಪಾದ ಪಂಕಜೇ. ಗುರುಪ್ರಾರ್ಥನೆಯ ನಂತರ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀನಿವಾಸ ಪ್ರಾರ್ಥನಾ, ಶ್ರೀನಿವಾಸ ಪ್ರಾರ್ಥನಾ, ಆನಂದ ಜ್ಞಾನದಂ ವಿಷ್ಣು, ಆನಂದ ಜ್ಞಾನದಂ ವಿಷ್ಣು, ಆನಂದಮಯ ನಾಮಕಂ, ಆನಂದಮಯ ನಾಮಕಂ, ಆನಂದೇನ ದದರ್ಶಾಥ, ಆನಂದೇನ ದದರ್ಶಾಥ, ಆನಂದ ನಿಲಯಾಲಯೇ, ಆನಂದ ನಿಲಯಾಲಯೇ. ಮುಂದೆ ಸಂಕಲ್ಪ. ಅಥ ಸಂಕಲ್ಪ, ಅಥ ಸಂಕಲ್ಪ, ಶ್ರೀಮದಾದಿವರಾಹ ಕ್ಷೇತ್ರೇ, ಶ್ರೀಮದಾದಿವರಾಹ ಕ್ಷೇತ್ರೇ, ವಿರಾಜಮಾನಸ್ಯ, ವಿರಾಜಮಾನಸ್ಯ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ, ಶ್ರೀ ಪದ್ಮಾವತಿ ಜಾನೇಹೇ, ಶ್ರೀ ಪದ್ಮಾವತಿ ಜಾನೇಹೇ, ಭಗವತಃ ಭಗವತಃ, ಶ್ರೀ ವೆಂಕಟೇಶ್ವರ ಸ್ವಾಮಿನಃ, ಶ್ರೀ ವೆಂಕಟೇಶ್ವರ ಸ್ವಾಮಿನಃ, ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಾನುಗ್ರಹೇಣ, ಶ್ರೀಗೋಪಾಲಕೃಷ್ಣಾನುಗ್ರಹೇಣ, ಅಸ್ಮಾಕಂ ಅಸ್ಮಾಕಂ ಸರ್ವೇಷಾಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮನಸಶ್ಚ ಮನಸಶ್ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆದಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸರ್ವಾಸಾಂ ಸಂಪದಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ಬುದ್ಧಿಶಕ್ತಿ ವೃದ್ಧಿದ್ವಾರಾ ವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವ ಸ್ವಸ್ವ ವಿಧಿ ನಿರ್ವಹಣ ವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಸಮಸ್ತ ಪಾಪಕ್ಷಯಾರ್ಥಂ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಹ ಶ್ರೀಮದ್ ಭಗವದ್ಗೀತಾಯಾಹ ದಶಮೋಧ್ಯಾಯ ದಶಮೋಧ್ಯಾಯ ಅಂತರ್ಗತ ಅಂತರ್ಗತ ಶ್ಲೋಕ ಪಾರಾಯಣಂ ಶ್ಲೋಕ ಪಾರಾಯಣಂ ತಥಾ ತಥಾ ಭಗವದ್ಗೀತಾಶ್ರವಣಂಚ ಭಗವದ್ಗೀತಾಶ್ರವಣಂಚ
ಕರಿಷ್ಯಾಮಹೇ ಕರಿಷ್ಯಾಮಹೇ. ಮುಂದೆ ಶ್ರೀಕೃಷ್ಣನ ಪ್ರಾರ್ಥನೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಕೃಷ್ಣದೇವರು ಹೆದ್ದೈವ ಅಂತ ಹೇಳಿದ್ದಾರೆ. ಅಂತಹ ಕೃಷ್ಣ ಪ್ರಾರ್ಥನೆಯಿಂದ ಕಲಿಕಲ್ಮಶ ಎಲ್ಲ ದೂರವಾಗ್ತದೆ. ಅದಕ್ಕಾಗಿ ಕೃಷ್ಣ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ಕೃಷ್ಣ ಪ್ರಾರ್ಥನಾ. ಶ್ರೀ ಕೃಷ್ಣ ಪ್ರಾರ್ಥನಾ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೇ ನಿಶಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆಯ ಅಧ್ಯಾಯದ ಪಾರಾಯಣಗಳು ನಡೀತಾ ಇದೆ. ಆದ್ದರಿಂದ ಭಗವದ್ಗೀತೆಯಲ್ಲೂ ಒಂದು ಭಗವಂತನ ಶಕ್ತಿ ಸನ್ನಿಹಿತವಾಗಿದೆ. ಹಾಗಾಗಿ ಆ ಭಗವದ್ಗೀತೆಯ ಪ್ರಾರ್ಥನೆಯೂ ಮುಖ್ಯವಾಗಿದೆ. ಅದನ್ನು ನಾವು ಈಗ ಮಾಡೋಣ. ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನಾ. ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನಾ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸ ತಜ್ಞಾನಾತ್ ಮುಚ್ಯತೇಂಜಸ. ಮುಂದೆ ವೇದವ್ಯಾಸ ದೇವರ ಪ್ರಾರ್ಥನೆ. ವ್ಯಾಸರೇ ಈ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಸೇರಿರುವಂಥದ್ದು ಭಗವದ್ಗೀತಾ. ಅಂತಹ ಎಲ್ಲದಕ್ಕೂ ಪುರಾಣಗಳಿಗೆ ಕರ್ತೃಗಳಾದ ಪೂಜ್ಯರಾದ ಭಗವಾನ್ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ನಾವು ಮಾಡಲೇಬೇಕು. ಹಾಗಾಗಿ ಆ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ವೇದವ್ಯಾಸ ಪ್ರಾರ್ಥನಾ. ಶ್ರೀ ವೇದವ್ಯಾಸ ಪ್ರಾರ್ಥನಾ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರುವ ನಾಶಂ ಹರೇ ನಿಶಂ ಕುರುವ ನಾಶಂ ಹರೇ ನಿಶಂ. ಇಷ್ಟು ಪ್ರಾರ್ಥನೆಯನ್ನ ಮಾಡಿದ ನಾವುಗಳು ಮುಂದೆ ಈ ದಶಮಾಧ್ಯಾಯದ ಉತ್ತಮವಾಗಿರುವಂತಹ ಚಿಂತನೆಯನ್ನು ಮಾಡಿಸ್ಲಿಕ್ಕೋಸ್ಕರ, ಅದನ್ನು ನಾವು ಹೇಳುವಾಗ ಅನುಸಂಧಾನದಿಂದ ಹೇಳಲಿಕ್ಕೋಸ್ಕರ ಪೂಜ್ಯರಾದ ಆಚಾರ್ಯರು ಇವತ್ತು ಉಪಸ್ಥಿತರಿದ್ದಾರೆ. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ. ಆದ್ದರಿಂದ ಅವನು ಇದ್ದದ್ದರಿಂದ ವಸ್ತುವು ಉಪಯುಕ್ತವಾಗಿದೆ ಎಂಬುವಂತಹ ರೀತಿಯಲ್ಲಿ ದೇವತೆಗಳಲ್ಲೂ ಭಗವಂತ ಇದ್ದಾನೆ, ಚರಾಚರ ಸಮಸ್ತ ಪ್ರಪಂಚದಲ್ಲೂ ಇದ್ದಾನೆ ಅಂತ ಹೇಳುವಂತಹ ಈ ಅಧ್ಯಾಯ ಅದು ಈ ಒಂದು ವಿಭೂತಿಯೋಗ ಎಂಬುವಂತಹ ಅಧ್ಯಾಯ. ಅದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಪೂಜ್ಯ ಆಚಾರ್ಯರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಲಕ್ಷ್ಮೀ ವೆಂಕಟೇಶಾಯ ನಮಃ. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾ ಮುಂದೆ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೆ, ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನ ಕೃಷ್ಣನನ್ನು ಯಾವ ರೀತಿಯಲ್ಲಿ ಅವನು ಅನುಭವಿಸಿದ್ದಾನೆ, ಅದನ್ನು ಬಣ್ಣಿಸಿದ್ದಾನೆ ಅನ್ನೋದನ್ನು ಮನನ ಮಾಡ್ತಾ ಇದ್ದೆವು 10ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ. ಸ್ವಯಮೇವ ಆತ್ಮನಾತ್ಮಾನಂ ವೇತ್ಥತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ಎಂಬತಕ್ಕಂತಹ ಈ ಶ್ಲೋಕದಿಂದ ನಾವು ಕೃಷ್ಣನ ಮಹಿಮೆಯನ್ನು ಅರ್ಜುನ ಹೇಳಿದ್ದನ್ನು ಮನನೆ ಮಾಡಿದ್ದೆವು. ಪುರುಷೋತ್ತಮ ಭೂತಭಾವನ ಅಂತ ಪರಮಾತ್ಮ ಭೂತೇಶ ಅಂತ ಎಲ್ಲ ಜೀವಿಗಳನ್ನು ನೇಮನ ಮಾಡುವವನು ಪರಮಾತ್ಮ, ಲಕ್ಷ್ಮೀದೇವಿಯನ್ನೂ ನೇಮನ ಮಾಡುವವನು ಪರಮಾತ್ಮ, ಸಕಲ ಜೀವರನ್ನೂ ನೇಮನ ಮಾಡತಕ್ಕಂಥವನು ಪರಮಾತ್ಮ. ಅಷ್ಟೇ ಅಲ್ಲ, ಯಾವ ಜಡ ಪದಾರ್ಥಗಳಿದೆ ಆ ಜಡ ಪದಾರ್ಥಗಳನ್ನೂ ಭಗವಂತ ನೇಮನ ಮಾಡುವವನು. ಇದು ಭಗವಂತನಲ್ಲಿರತಕ್ಕಂತಹ ಭೂತೇಶತ್ವ. ಭಗವಂತ ಹಿಂದೆ ಹೇಳಿದ್ದ, ಅರ್ಜುನ ನಾನು ಅದನ್ನು
ನಂಬಿದ್ದೇನೆ, ಮನದಟ್ಟು ಮಾಡಿಕೊಂಡಿದ್ದೇನೆ. ನಿನ್ನ ಭೂತೇಶತ್ವದಲ್ಲಿ ನೀನು ಹೇಳಿದ ರೀತಿಯಲ್ಲಿ ನಿನ್ನ ಗುಣ ನನಗೆ ಚೆನ್ನಾಗಿ ತಿಳಿದಿದೆ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಏನು ಹೇಳ್ದ? ಮತ್ತಃ ಸರ್ವಂ ಪ್ರವರ್ತತೆ. ಕೃಷ್ಣ ಪರಮಾತ್ಮನ ಬಾಯಿಂದ ಮಾತು ಬಂದಂತಹ ಮಾತು ಇದು. ಮತ್ತಃ ಸರ್ವಂ ಪ್ರವರ್ತತೆ ಅಂತ ಅದನ್ನೇ ಅರ್ಜುನ ಹೇಳ್ತಾ ಇದ್ದಾನೆ. ಭೂತೇಶ ತತ್ಸೃಷ್ಟ್ವ ತದೇವ ಅನುಪ್ರಾವಿಶ್ಯತ. ಭಗವಂತ ಸಕಲ ವಸ್ತುಗಳನ್ನು ನಿರ್ಮಾಣ ಮಾಡಿದ್ದಾನೆ ಭೂತಭಾವನ. ಅಷ್ಟೇ ಅಲ್ಲ, ಅವನು ತದೇವಾನುಪ್ರಾವಿಶ್ಯತ್, ಸೃಷ್ಟಿ ಮಾಡಿದ ಪದಾರ್ಥಗಳನ್ನು ಪ್ರವೇಶ ಮಾಡಿದ್ದಾನೆ. ಯಾಕೆ ಪ್ರವೇಶ ಮಾಡಿದ? ಯಾವ ಯಾವ ಪದಾರ್ಥಗಳಿಂದ ಯಾವ ಯಾವ ಕೆಲಸಗಳು ನಡೆಯಬೇಕಾಗಿದೆಯೋ ಆಯಾ ಪದಾರ್ಥಗಳಿಂದ ಭಗವಂತ ತಾನು ಒಳಗಡೆ ಇದ್ದು ನಿಯಮನ ಮಾಡಿ ಆಯಾ ಕೆಲಸಗಳನ್ನು ನಡೆಸ್ತಾ ಇದ್ದಾನೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತೀ ಪ್ರಬೋಧಯನ್ ಏಕಏವ ಮಹಾವಿಷ್ಣು ಕುರುತೆ ಸರ್ವಮಂಜಸ ಅಂತ. ಭಗವಂತ ಎಲ್ಲ ಭೂತಗಳಲ್ಲಿಯೂ ಕೂಡ ಎಲ್ಲ ಜೀವಿಗಳಲ್ಲಿಯೂ ಕೂಡ ತಾನಿದ್ದುಕೊಂಡು ಯಾರ್ಯಾರಿಂದ ಏನೇನು ಕೆಲಸ ಆಗಬೇಕಾಗಿದೆಯೋ ಎಲ್ಲ ವಿಧವಾದ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಇಂದಿನ ಈ ವೈಜ್ಞಾನಿಕ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ನಾವು ಮಂತ್ರಶಕ್ತಿ, ಮಂತ್ರ ಹೇಳಿದಂಥ ಭಗವಂತನ ಸಾಮರ್ಥ್ಯ ಅದು ಮಂತ್ರಶಕ್ತಿ, ಭಗವಂತನ ಆ ಒಂದು ಮಹಿಮೆ, ಅದನ್ನು ದೃಢ ಮಾಡಿಕೊಳ್ಳಿಕ್ಕೆ, ನಾವು ಒಪ್ಪಿಕೊಳ್ಳಿಕ್ಕೆ, ಉದಾಹರಣೆಯ ಮೂಲಕ ನಮಗೆ ವಿಶ್ವಾಸ ಬರಲಿಕ್ಕೆ ಈ ವೈಜ್ಞಾನಿಕ ಯುಗದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕಾಣುತ್ತೇವೆ. ಅನೇಕ ಯಂತ್ರಗಳಿದೆ, ಪ್ರತಿಯೊಂದು ಯಂತ್ರಗಳು ಕೂಡ ಅದು ಬೇರೆ ಬೇರೆ ರೀತಿಯಾದ ಕೆಲಸವನ್ನು ಮಾಡ್ತಾ ಇದೆ. ಒಂದು ಯಂತ್ರ ಮಾಡಿದ ಕೆಲಸವನ್ನು ಇನ್ನೊಂದು ಯಂತ್ರ ಮಾಡೋದಿಲ್ಲ, ಇನ್ನೊಂದು ಯಂತ್ರ ಮಾಡಿದ ಕೆಲಸವನ್ನು ಮತ್ತೊಂದು ಯಂತ್ರ ಮಾಡೋದಿಲ್ಲ. ಹೀಗೆ ಒಂದೊಂದು ಯಂತ್ರ ಒಂದೊಂದು ಕೆಲಸವನ್ನು ಮಾಡುತ್ತೆ. ನಮ್ಮ ಶರೀರವನ್ನೇ ತೆಗೆದುಕೊಳ್ಳೋಣ. ಈ ನಮ್ಮ ಶರೀರ ಎಂಬತಕ್ಕಂಥದ್ರಲ್ಲಿಯೂ ಕೂಡ ಅನೇಕ ಯಂತ್ರಗಳಿದೆ ನೋಡಿ. ಕನ್ನಡಕ ಹಾಕ್ಕೊಳ್ತೇವೆ, ಕನ್ನಡಕ ಹಾಕ್ಕೊಂಡ್ರೆ ಅದರಿಂದ ನಾವು ನೋಡಲಿಕ್ಕೆ ಸಾಧ್ಯ. ಕಣ್ಣು ಕಾಣಲಿಲ್ಲ ಅಂತಂದರೆ ಆ ಕನ್ನಡಕದ ಮೂಲಕ ನಾವು ಕಾಣುವ ಆ ಶಕ್ತಿಯನ್ನು ಸ್ವಲ್ಪ ಬೆಳೆಸ್ಕೊಳ್ತೇವೆ, ಅದು ಬೆಳೆಯುತ್ತೆ, ಅದರಿಂದ ನಮಗೆ ಕಾಣಲಿಕ್ಕಾಗುತ್ತೆ. ಕಿವಿ ಕೇಳಿಸೋದಿಲ್ಲ ಅಂತಂದರೆ ಅದಕ್ಕೂ ಒಂದು ನಾವು ಯಂತ್ರವನ್ನು ಹಾಕ್ಕೊಳ್ತೇವೆ, ಅದರಿಂದ ನಾವು ಕೇಳದೇ ಇದ್ದಾಗ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಕೇಳುವ ಸಾಧನದಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ, ನೋಡುವ ಸಾಧನದಿಂದ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಒಂದೊಂದು ಉಪಕರಣಗಳು ಒಂದೊಂದು ಕೆಲಸವನ್ನು ಮಾಡ್ತಾ ಇದ್ದಾವೆ. ಹೇಗೆ ಹೊರಗಡೆ ಇದನ್ನು ನಾವು ಕಾಣುತ್ತೇವೆ, ಹಾಗೆಯೇ ಇನ್ನು ಯಂತ್ರದ ಮೂಲಕ ಏನೇನು ಕೆಲಸಗಳಾಗುತ್ತಾ ಇದೆ. ರೇಡಿಯೋ ಮಾಧ್ಯಮ ಇರಬಹುದು, ಟಿವಿ ಮಾಧ್ಯಮಗಳಿರಬಹುದು, ಅಥವಾ ಮೊಬೈಲ್ ಮಾಧ್ಯಮ ಇರಬಹುದು, ಅಥವಾ ಮನೆಯಲ್ಲಿರತಕ್ಕಂಥ ಬೇರೆ ಬೇರೆ ವಾಷಿಂಗ್ ಮಿಷಿನ್ನು, ಈ ರೀತಿಯಾದಂತಹ ಅನೇಕ ವಿದ್ಯುಚ್ಛಕ್ತಿಯಿಂದ ಕೆಲಸ ನಿರ್ವಹಿಸುವಂತಹ ಉಪಕರಣಗಳು, ಈ ಎಲ್ಲ ಯಂತ್ರಗಳು ಕೆಲಸ ಮಾಡಬೇಕು ಅಂತಾದರೆ ಅದಕ್ಕೆ ವಿದ್ಯುಚ್ಛಕ್ತಿ ಎಂಬತಕ್ಕಂಥದ್ದು ಬೇಕು. ವಿದ್ಯುಚ್ಛಕ್ತಿ ಇದೆ ಎಂದ ಮಾತ್ರಕ್ಕೆ ಆ ವಿದ್ಯುಚ್ಛಕ್ತಿ ಎಲ್ಲ ಯಂತ್ರಗಳಲ್ಲಿಯೂ ಒಂದೇ ರೀತಿಯಾದಂತಹ ಕೆಲಸ ಆಗುವ ಹಾಗೆ ಮಾಡೋದಿಲ್ಲ. ಯಾವ ಯಾವ ಯಂತ್ರಗಳಲ್ಲಿ ಯಾವ ಯಾವ ಶಕ್ತಿ ಇದೆಯೋ ಆ ಶಕ್ತಿಯನ್ನು ವಿದ್ಯುಚ್ಛಕ್ತಿ ಎಂಬತಕ್ಕಂಥದ್ದು ತನ್ನ ಶಕ್ತಿಯ ಮೂಲಕ ತಾನಿರುವ ಮೂಲಕ ಅದನ್ನು ಅಭಿವ್ಯಕ್ತ ಮಾಡುತ್ತೆ. ಹಾಗೆಯೇ ನಮ್ಮ ಶರೀರವನ್ನು ತೆಗೆದುಕೊಂಡರೆ ಒಂದು ನೋಡಲಿಕ್ಕೆ ಯೋಗ್ಯವಾದ ಯಂತ್ರ ಕಣ್ಣು, ಇನ್ನೊಂದು ಕೇಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಾಧನ ಕಿವಿ, ಇನ್ನೊಂದು ರಸವನ್ನು ಆಸ್ವಾದನೆ ಮಾಡಲಿಕ್ಕೆ ಇರತಕ್ಕಂಥದ್ದು ನಾಲಿಗೆ, ಹಾಗೆ ಗಂಧವನ್ನು ಆಗ್ರಹಣ ಮಾಡಲಿಕ್ಕೆ ಇರತಕ್ಕಂಥದ್ದು ಮೂಗು, ಕೆಲಸವನ್ನು ಮಾಡಲಿಕ್ಕೆ ಇರತಕ್ಕಂಥದ್ದು ಕೈ, ನಡಿಲಿಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಕಾಲು. ಇಂತಹ ಬೇರೆ ಬೇರೆ ರೀತಿಯಾದಂತಹ ಅವಯವಗಳನ್ನು ನಾವು ಹೊಂದಿದ್ದೇವೆ. ನೋಡುವ ಕೆಲಸವನ್ನು ಕಣ್ಣಿನಿಂದ ಮಾಡುತ್ತೇವೆ, ನೋಡುವ ಕೆಲಸವನ್ನು ಕಿವಿಯಿಂದ ಮಾಡಲಿಕ್ಕಾಗೋದಿಲ್ಲ. ಕಿವಿಯಿಂದ ಕೇಳುವ ಕೆಲಸವನ್ನು ಮಾಡುತ್ತೇವೆ,
ಕಣ್ಣಿನಿಂದ ಕೇಳುವ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಅದೇ ಕಿವಿಯಿಂದ ರಸವನ್ನು ಆಸ್ವಾದನೆ ಮಾಡತಕ್ಕಂಥ ಕೆಲಸ ಆಗೋದಿಲ್ಲ. ರಸನೇಂದ್ರಿಯಿಂದ ರಸವನ್ನು ಆಸ್ವಾದನೆ ನಾವು ಮಾಡ್ತೇವೆ, ಅದರಿಂದ ಘ್ರಾಣವನ್ನು ಆಘ್ರಾಣ ಮಾಡಲಿಕ್ಕಾಗು, ಘ್ರಾಣೇಂದ್ರಿಯದಿಂದ ಗಂಧವನ್ನೇನು ಆಘ್ರಾಣ ಮಾಡ್ತೇವೆ, ಗಂಧವನ್ನು ಆಘ್ರಾಣ ಮಾಡಲಿಕ್ಕಾಗೋದಿಲ್ಲ. ಹೀಗೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ರೀತಿಯಾದಂತಹ ಶಕ್ತಿ ಎಂಬತಕ್ಕಂಥದ್ದಿದೆ. ಈ ಶಕ್ತಿಯನ್ನು ಕೊಡುವವರು ಯಾರು? ಉಪನಿಷತ್ತು ಹೇಳುತ್ತೆ, ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣ ಚಕ್ಷುಷಶ್ಚಕ್ಷುಃ. ದೇವರು ಕಣ್ಣಿಗೆ ಕಣ್ಣಾಗಿದ್ದಾನೆ, ಅರ್ಥಾತ್ ಕಣ್ಣಿನಲ್ಲಿ ಚಕ್ಷು ಎಂಬತಕ್ಕಂಥ ಶಬ್ದದಿಂದ ವಾಚ್ಯನಾಗಿದ್ದುಕೊಂಡು ಕಣ್ಣಿನ ಮೂಲಕ ಕಾಣುವಂತಹ ವ್ಯಾಪಾರವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ. ಹೀಗೆ ಏನೇನು ನಮ್ಮ ಇಂದ್ರಿಯಗಳಿಂದ ಕೆಲಸ ನಡೀತಾ ಇದೆಯೋ ಅದನ್ನು ಭಗವಂತ ತಾನಿದ್ದು ಮಾಡ್ತಾ ಇದ್ದಾನೆ. ಕಿವಿಯಿಂದ ಕೇಳುವಂತಹ ಕ್ರಿಯೆಯನ್ನು ನಾವು ನಡೆಸ್ತಾ ಇದ್ದೇವೆ, ಕಿವಿ ಇದ್ದ ಮಾತ್ರಕ್ಕೆ ಕೇಳಬೇಕು ಅಂತಿಲ್ಲ. ಕಿವುಡರಾದವರಿಗೂ ಈ ಚರ್ಮ ಕಿವಿ ಎಂಬತಕ್ಕಂಥದ್ದು ಕಾಣಿಸುತ್ತೆ, ಆದರೆ ಕೇಳಿಸೋದಿಲ್ಲ. ಕೇಳಬೇಕು ಅಂತಾದರೆ ಒಳಗಡೆ ಭಗವಂತ ಇದ್ದುಕೊಂಡು ಆ ಕೇಳಿಸುವಂತಹ ವ್ಯಾಪಾರವನ್ನು ಭಗವಂತ ಮಾಡಿಸ್ತಾನೆ. ಹೀಗೆ ನಮ್ಮ ಇಂದ್ರಿಯಗಳಲ್ಲಿ ಭಗವಂತ ಮುಂದೆ ಹೇಳ್ತಾನೆ, ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಂತ. ಭಗವಂತ ಎಲ್ಲ ಇಂದ್ರಿಯಗಳಲ್ಲಿ ತಾನಿದ್ದು ಜೀವರಿಗೆ ಅನುಭವ ಬರುವ ಹಾಗೆ ಭಗವಂತ ವ್ಯಾಪಾರವನ್ನು ನಡೆಸ್ತಾ ಇದ್ದಾನೆ. ಹೀಗೆ ಭೂತೇಶ, ಇದು ಒಂದು ಸಣ್ಣ ಉದಾಹರಣೆ. ಜಗತ್ತಿನಲ್ಲಿ ಅಣುವಿಂದ ಪ್ರಾರಂಭ ಮಾಡಿ ಮಹತ್ತಾದಂತಹ ಏನು ಪದಾರ್ಥಗಳಿದೆ, ಅಣುಜೀವಿಯಿಂದ ಪ್ರಾರಂಭ ಮಾಡಿ ಮಹಾತ್ಮನಾದಂತಹ ವ್ಯಕ್ತಿ ಯಾರಿದ್ದಾನೋ ಅವನ ತನಕ ಎಲ್ಲರೂ ಕೂಡ ಪರಮಾತ್ಮನ ನಿಯಮಕ್ಕೆ ಒಳಪಟ್ಟವರು. ಇದು ಭಗವಂತನಲ್ಲಿರತಕ್ಕಂತಹ ಭೂತೇಶತ್ವ. ಅದನ್ನೇ ಪರಮಾತ್ಮ ಹೇಳ್ದ, ಮತ್ತಃ ಸರ್ವಂ ಪ್ರವರ್ತತೆ, ಎಲ್ಲವೂ ನನ್ನಿಂದಲೇ ನಡೀತಾ ಇದೆ. ಇದನ್ನು ದೇವರಲ್ಲಿ ನಾವು ಅನುಸಂಧಾನ ಮಾಡಬೇಕು. ಮನುಷ್ಯನಿಗೆ ಅಹಂಕಾರ, ಎಲ್ಲ ನಾನು ಮಾಡ್ತಾ ಇದ್ದೇನೆ ಅಂತ. ಆದರೆ ಎಲ್ಲವೂ ಭಗವಂತನ ಅನುಗ್ರಹದಿಂದ, ಭಗವಂತ ನಮ್ಮೊಳಗಿದ್ದು ಮಾಡಿ ಮಾಡಿಸೋದರಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಬೀಗುತ್ತೇವೆ. ಆದರೆ ಯಾವಾಗ ಒಳಗಡೆ ಭಗವಂತ ತಾನು ಮಾಡುವ ತನ್ನ ಈ ಕೆಲಸವನ್ನು ನಿಲ್ಲಿಸ್ತಾನೋ ಆಗ ಜೀವ ನಾನು ಮಾಡ್ತೇನೆ ಹೇಳಲಿಕ್ಕೂ ಆಗೋದಿಲ್ಲ. ಜೀವನಿಗೆ ಮಾಡೋದು ಬೇಡ. ನಮ್ಮ ನಾಲಿಗೆಯ ಒಳಗಡೆ ಭಗವಂತ ಇದ್ದುಕೊಂಡು, ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ, ನಮ್ಮೊಳಗಡೆ ಇದ್ದುಕೊಂಡು ನಾಲಿಗೆಯ ಮೂಲಕ ಮಾತಾಡುವಂತಹ ವ್ಯಾಪಾರವನ್ನು ಭಗವಂತ ಮಾಡಿಸುವುದರಿಂದ ನಾವು ಮಾತಾಡ್ತಾ ಇದ್ದೇವೆ. ನಾನು ಮಾಡುತ್ತೇನೆ ಎಂಬುದಾಗಿ ಬೀಗುವಂತಹ ಜೀವನಿಗೆ ಮಾಡೋದು ಬೇಡ, ನಾನು ಮಾಡ್ತೇನೆ ಅಂತ ಶಬ್ದವನ್ನು ಕೂಡ ಭಗವಂತನ ಪ್ರೇರಣೆ ಇಲ್ಲದೇನೆ ಅವನಿಗೆ ಉಚ್ಚಾರ ಮಾಡಲಿಕ್ಕಾಗೋದಿಲ್ಲ. ಹೀಗೆ ಜೀವ ಅಷ್ಟು ಅಸಮರ್ಥನಾಗಿದ್ದಾನೆ, ಅಸ್ವತಂತ್ರನಾಗಿದ್ದಾನೆ. ಇದನ್ನು ಮನಗಾಣಬೇಕು. ಇದು ಜೀವ ತನ್ನ ಜೀವನದಲ್ಲಿ ದೇವರ ಭಕ್ತನಾಗಿದ್ದೇನೆ, ಕೃತಜ್ಞತೆಯನ್ನು ಅವನು ಪ್ರತಿ ದಿವಸ ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾಕೆ ಅಂದರೆ ದೇವರು ಕೊಟ್ಟದ್ದು ಮಾತ್ರ ಅಲ್ಲ, ದೇವರು ಆಯಾ ಇಂದ್ರಿಯಗಳ ಮೂಲಕ ಎಲ್ಲ ವಿಧವಾದ ವ್ಯಾಪಾರವನ್ನು ಸ್ವಲ್ಪವೂ ಕೂಡ ವ್ಯತ್ಯಾಸ ಆಗದ ಹಾಗೆ ಭಗವಂತ ನಡೆಸ್ತಾ ಇದ್ದಾನೆ. ಆದ್ದರಿಂದಾಗಿ ಆ ಭಗವಂತನನ್ನು ನಾವು ಯಾವಾಗಲೂ ಕೂಡ ಅನುಗ್ರಹವನ್ನು ಮಾಡಿರತಕ್ಕಂತಹ ಪರಮೋಪಕಾರಿಯಾಗಿರ್ತಕ್ಕಂಥವನು ಅನಿಮಿತ್ತ ಬಂಧು. ಯಾರಾದರೂ ನಮಗೆ ಸಹಾಯ ಮಾಡಬೇಕಾದರೆ ಏನಾದರೂ ಒಂದು ನಿಮಿತ್ತ ಇರುತ್ತೆ, ಆದರೆ ಭಗವಂತ ಏನೂ ನಿಮಿತ್ತವನ್ನು ಇಟ್ಟುಕೊಳ್ಳದೇನೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಂತಹ ಅನಿಮಿತ್ತ ಬಂಧು ಪರಮಾತ್ಮ. ಈ ಒಂದು ಭಗವಂತನ ವ್ಯಾಪಾರವನ್ನು ಅನುಸಂಧಾನ ಮಾಡಬೇಕು. ಅರ್ಜುನ ಅನುಸಂಧಾನ ಮಾಡಿದ್ದಾನೆ, ಅನುಭವಿಸಿದ್ದಾನೆ, ಅದನ್ನು ಹೇಳ್ತಾ ಇದ್ದಾನೆ ಭೂತೇಶ ಅಂತ. ಭಗವಂತ ಭೂತ ಈಶ, ಭೂತೇಶ ಎಂಬಲ್ಲಿ ನಾವು ಭೂತ ಈಶ ಅಂತ ಇಷ್ಟು ತನಕ ಮನನ ಮಾಡಿದೆವು. ಈಗ ಭೂತ ಈಶ ಅಂತ ಅರ್ಥ. ಭೂತ ಅಂದರೆ ಜೀವಿಗಳು, ಅವರ ಈ ಅಂತಂದರೆ
ಸಾಮರ್ಥ್ಯ ಅಂತ ಅರ್ಥ. ಅವರ ಸಂಪತ್ತು ಅಂತಂದರೆ ಈ ಅಂದರೆ ಸಂಪತ್ತು ಅಂತ ಅರ್ಥ. ಜೀವರ ಸಂಪತ್ತು ಅಂದರೆ ಸಾಮರ್ಥ್ಯ ಅಂತ ಅರ್ಥ. ಸಾಮರ್ಥ್ಯ ಬಲ ಎಂಬತಕ್ಕಂಥ ಸಂಪತ್ತು ಅಂತ ಅರ್ಥ. ಆ ಜೀವರ ಸಾಮರ್ಥ್ಯ ಏನು, ಯೋಗ್ಯತೆ ಇದೆ ಅದನ್ನು ನೋಡಿ ಭಗವಂತ ಶಾ ಅವರಿಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಜಗತ್ತಿನಲ್ಲಿ ನಾವು ನೋಡ್ತೇವೆ ಜೀವರು, ಎಲ್ಲರೂ ಜೀವರೇ ಆದರೂ ಕೂಡ, ಎಲ್ಲರೂ ಮನುಷ್ಯರೇ ಆದರೂ ಕೂಡ, ಎಲ್ಲ ಮನುಷ್ಯರಲ್ಲಿಯೂ ಕೂಡ ಒಂದೇ ರೀತಿಯಾದಂತಹ ಆನಂದ ಇಲ್ಲ. ಅಥವಾ ಎಲ್ಲ ಜೀವರು ಆನಂದಕ್ಕೋಸ್ಕರ ಒಂದೇ ಪದಾರ್ಥವನ್ನು ಸ್ವೀಕಾರ ಮಾಡಿದರು, ಅನುಭವಿಸಿದರೂ ಕೂಡ ಅವರಿಗೆ ಆಗುವಂತಹ ಆನಂದ ಅದು ವ್ಯತ್ಯಾಸವಾಗಿದೆ. ಯಾಕೆ ಹೀಗೆ? ಅದೇ ಭೂತ. ಎಲ್ಲ ಜೀವಿಗಳು ಅವರ ಈ ಅವರವರಲ್ಲೇ ಇರತಕ್ಕಂತಹ ಏನು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಗವಂತ ಅವರಿಂದ ವ್ಯಾಪಾರವನ್ನು ನಡೆಸಿ ಶ ಸುಖವನ್ನು ಕೊಡ್ತಾ ಇದ್ದಾನೆ. ಅದರಿಂದ ಜೀವರಲ್ಲಿರತಕ್ಕಂತಹ ಆನಂದದ ವ್ಯತ್ಯಾಸ, ತಾರತಮ್ಯ ಇದಕ್ಕೇನು ಕಾರಣ ಅಂತಂದರೆ, ಜೀವರಲ್ಲೇ ಇರುವಂತಹ ಈ ಅವರ ಸಂಪತ್ತು, ಅವರ ಸ್ವರೂಪಭೂತವಾಗಿರತಕ್ಕಂತಹ ಯೋಗ್ಯತೆ, ಅದಕ್ಕೆ ಅನುಗುಣವಾಗಿ ಭಗವಂತ ಜೀವರಿಗೆ ಇಂತಹ ವಿಚಿತ್ರವಾದಂತಹ ತಾರತಮ್ಯೋಪೇತವಾಗಿರ್ತಕ್ಕಂತಹ ಸುಖಗಳನ್ನು ಕೊಡ್ತಾ ಇದ್ದಾನೆ. ದೇವರಲ್ಲಿ ಯಾವ ವಿಧವಾದ ದೋಷವೂ ಇಲ್ಲ, ಭಗವಂತ ದೋಷರಹಿತ ಅಂತ ಅನುಸಂಧಾನ ಮಾಡಲಿಕ್ಕೆ ಭೂತ ನಿಯಾಮಕತ್ವವನ್ನು ನಾವು ಒಪ್ಪಿದಾಗ ದೇವರು ಯಾಕೆ ಒಂದೇ ರೀತಿ ನಿಯಮನ ಮಾಡೋದಿಲ್ಲ, ಯಾಕೆ ಬೇರೆ ಬೇರೆ ರೀತಿಯಲ್ಲಿ ನಿಯಮನ ಮಾಡ್ತಾನೆ ಎಂಬತಕ್ಕಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾವ ಭಗವಂತ ಎಲ್ಲ ಜೀವರಿಗೆ ನಿಯಾಮಕನಾಗಿದ್ದಾನೆ ಎಂಬತಕ್ಕಂತಹ ಅಂಶವನ್ನು ಯಾವ ಶಬ್ದದಿಂದ ನಾವು ಅನುಸಂಧಾನ ಮಾಡುತ್ತೇವೋ ಅದೇ ಶಬ್ದ ಆ ಭಗವಂತ ಯಾಕೆ ವಿಚಿತ್ರವಾಗಿ ನಿಯಮನ ಮಾಡ್ತಾನೆ, ನಿಯಮನ ಮಾಡಿ ವಿಚಿತ್ರವಾದ ಫಲವನ್ನು ಕೊಡ್ತಾ ಇದ್ದಾನೆ ಎಂಬತಕ್ಕಂತಹ ಆಶಂಕೆಗೂ ಉತ್ತರವನ್ನು ಕೊಡ್ತಾ ಇದೆ ಭೂತೇಶ ಎಂಬತಕ್ಕಂತಹ ಶಬ್ದ. ಜೀವರ ಈ ಸಾಮರ್ಥ್ಯ ಸ್ವರೂಪ ಯೋಗ್ಯತೆ, ಅದಕ್ಕೆ ಅನುಗುಣವಾಗಿ ಶ ಆನಂದವನ್ನು ಕೊಡುವವನು ಎಂಬುದಾಗಿ, ಭಗವಂತನಲ್ಲಿ ದೋಷ ಇಲ್ಲ, ಸರ್ವಪ್ರವರ್ತಕನಾಗಿದ್ದಾನೆ ಎಂಬತಕ್ಕಂಥ ಅಂಶವನ್ನು ಅರ್ಜುನ ಮನನ ಮಾಡಿದ್ದಾನೆ. ಹಿಂದೆ ಪರಂಬ್ರಹ್ಮ ಅಂತ ಹೇಳಿದ್ದ, ಭಗವಂತನನ್ನು ಗುಣಪೂರ್ಣ ಅಂತ. ಗುಣಪೂರ್ಣ ಅನ್ನೋದರ ಮೂಲಕ ಏನು ಹೇಳ್ತಾ ಇದ್ದಾನೆ, ಯಾವ ದೋಷದ ಲೇಷವೂ ಭಗವಂತನಲ್ಲಿ ಇಲ್ಲ, ದೋಷದ ಗಂಧ ವಿಧುರನಾಗಿರ್ತಕ್ಕಂಥನು ಅಂತಹ ಪರಮಾತ್ಮ. ಅದರಿಂದ ಆ ಭೂತೇಶ ಎಂಬತಕ್ಕಂಥ ಶಬ್ದದ ಮೂಲಕ ಭಗವಂತನ ದೋಷದೂರತ್ವವನ್ನು ಕೂಡ ಅರ್ಜುನ ಮನನ ಮಾಡಿದ್ದಾನೆ, ಅನುಸಂಧಾನ ಮಾಡಿದ್ದಾನೆ ಅಂತ ನಾವು ಚಿಂತನೆ ಮಾಡಬಹುದು. ಆಮೇಲೆ ದೇವದೇವ ಅಂತ ಭಗವಂತ ಹಿಂದೆ ನಾವು ಮನನ ಮಾಡಿದೆವು. ದೇವರು ಎಲ್ಲ ಜೀವ ಜಡ ಪದಾರ್ಥಗಳನ್ನು ನಿಯಮನ ಮಾಡುತ್ತಾನೆ ಅಂತ. ಭಗವಂತ ಎಲ್ಲ ಜೀವ ಜಡ ಪದಾರ್ಥಗಳನ್ನು ನಿಯಮನ ಮಾಡುವವನಾದರೂ ಕೂಡ ದೇವತೆಗಳ ಮೂಲಕ ಭಗವಂತ ಆ ನಿಯಮನವನ್ನು ಮಾಡುತ್ತಾನೆ. ಅದರಿಂದ ಎರಡಾಯಿತು. ಒಂದು, ಭಗವಂತ ಎಲ್ಲ ಜೀವಿಗಳನ್ನು ಎಲ್ಲ ಜಡ ಪದಾರ್ಥಗಳನ್ನು ನಿಯಮನ ಮಾಡುತ್ತಾನೆ ಅಂತ. ಅಷ್ಟೇ ಅಲ್ಲ, ಆ ಜಡ ಪದಾರ್ಥಗಳಿಗೆ ನಿಯಾಮಕರಾಗಿರ್ತಕ್ಕಂಥ ದೇವತೆಗಳಿದ್ದಾರೆ. ಪರಮಾತ್ಮ ಮಾಡುವ ನಿಯಮನ ಬೇರೆ, ಪದಾರ್ಥಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಮಾಡುವ ನಿಯಮನ ಬೇರೆ. ಈ ರೀತಿಯಲ್ಲಿ ಪರಮಾತ್ಮ ಮತ್ತು ದೇವತೆಗಳು ಒಂದೇ ಪದಾರ್ಥ ಅಲ್ಲದಲ್ಲಿದ್ದುಕೊಂಡು ನಿಯಮನವನ್ನು ಮಾಡ್ತಾರೆ, ಅವರ ನಿಯಮನ ಅದು ಬೇರೆ ವಿರುದ್ಧವಾದದ್ದು ಅಂತೇನಾದರೂ ಶಂಕೆ ಬಂದರೆ ಅದನ್ನು ನಾವು ಯಾವ ರೀತಿಯಲ್ಲಿ ಅರ್ಥೈಸಿಕೊಳ್ಳಬೇಕು? ಭಗವಂತ ತಾನು ನಿಯಾಮಕನಾದರೂ ದೇವತೆಗಳ ಮೂಲಕ ನಿಯಮನವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ಹಿಂದೆ ಕೃಷ್ಣ ಪರಮಾತ್ಮ ಹೇಳಿದ್ದ, ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಮ್ಮನಃ ಅಂತ. ಇಂದ್ರಿಯಾಭಿಮಾನಿ ದೇವತೆಗಳು, ಅರ್ಥಾಭಿಮಾನಿ ದೇವತೆಗಳು, ಮನೋಭಿಮಾನಿ ದೇವತೆಗಳು, ಬುದ್ಧಿಭಿಮಾನಿ ದೇವತೆಗಳು, ಮಹತ್ತತ್ವಾಭಿಮಾನಿ ದೇವತೆಗಳು, ಅನಂತರದಲ್ಲಿ ಪ್ರಕೃತ್ಯಭಿಮಾನಿಯಾದಂತಹ ದೇವತೆ, ಈ ರೀತಿಯಲ್ಲಿ ತಾರತಮ್ಯ ಎಂಬತಕ್ಕಂಥದ್ದಿದೆ. ಆಯಾ ದೇವತೆಗಳು ಆಯಾ ಪದಾರ್ಥಗಳಿಗೆ ನಿಯಾಮಕರಾಗಿದ್ದರು, ಅಂತಹ ನಿಯಾಮಕರಾದ ದೇವತೆಗಳ ಮೂಲಕ ಭಗವಂತ ಈ ವ್ಯಾಪಾರವನ್ನು ನಡೆಸ್ತಾ ಇದ್ದಾನೆ ಅಂತ ಹೇಳುವ ಮೂಲಕ ಭಗವಂತ ದೇವತೆಗಳಿಗೂ ನಿಯಾಮಕ. ನಮಗೆ ಭೂತೇಶ ಅಂತಂದಾಗ ವಾಸ್ತವಿಕವಾಗಿ
ಎಲ್ಲ ಜೀವಿಗಳಿಗೂ ದೇವತೆಗಳನ್ನೊಳಗೊಂಡಂತೆ ಸಕಲ ಜೀವರಿಗೂ ನಿಯಾಮಕನಾಗಿದ್ದಾನೆ ಅಂತ ಅರ್ಥ ಬರುತ್ತೆ. ಆದರೆ ದೇವತೆಗಳೆಲ್ಲ ಅವರು ವಿಶಿಷ್ಟವಾದ ಸ್ಥಾನವನ್ನು ಪಡೆದವರು, ಅವರಲ್ಲಿ ಬೇಕಾದಂತಹ ಒಂದು ಸಾಮರ್ಥ್ಯ ವಿಶೇಷ ಇದೆ. ಅಂದರೆ ದೇವತೆಗಳು ಸಾಮರ್ಥ್ಯ ವಿಶೇಷವನ್ನು ಹೊಂದಿದವರಾದ್ದರಿಂದಾಗಿ ಭಗವಂತನ ನಿಯಮನಕ್ಕೆ ಒಳಪಡದವರೋ ಏನೋ ಎಂಬತಕ್ಕಂಥ ಸಂದೇಹ ನಮ್ಮಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಅರ್ಜುನ ಸ್ವತಃ ತಾನು ಇಂದ್ರನ ಅವತಾರಭೂತನಾದವನು, ಅದಲ್ಲದೇನೆ ಅವನಿಗೆ ಈಗ ತಾನು ಇಂದ್ರ ಎಂಬತಕ್ಕಂಥ ಸ್ವರೂಪ ಅಭಿವ್ಯಕ್ತವಾಗದೇ ಇದ್ದರೂ ಕೂಡ ಭಗವಂತನ ಜೊತೆಯಲ್ಲಿ ಅವನು ಕಾಲ ಕಳೆಯುತ್ತಾ ಇದ್ದುಕೊಂಡು ಅವನಿಗೆ ಭಗವಂತನ ವ್ಯಕ್ತಿತ್ವ ಎಂಬತಕ್ಕಂಥದ್ದು ಚೆನ್ನಾಗಿ ಅರ್ಥ ಆಗಿದೆ. ಆದ್ದರಿಂದ ಆ ಅರ್ಜುನ ಭಗವಂತನ ಬಗ್ಗೆ ಹೇಳ್ತಾನೆ, ನೀನು ದೇವದೇವ ಅಂತ. ದೇವತೆಗಳಲ್ಲಿ ಕೆಲವರು ಅನ್ಕೊಂಡಿರಬಹುದು ಅವರದ್ದೇ ಆದಂತಹ ಇತರರಲ್ಲ ನಿಯಮನ ಇರದೇ ಇರತಕ್ಕಂತಹ ಸಾಮರ್ಥ್ಯ ಇದೆ ಅಂತ. ಆದರೆ ನಾನು ಅಂದ್ಕೊಂಡಿದ್ದೇನೆ ಅದು ಸುಳ್ಳು, ಅದು ಯಥಾರ್ಥವಾದದ್ದಲ್ಲ, ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿರತಕ್ಕಂಥದ್ದು ಎಂಬುದಾಗಿ ನಾನು ಭಾವಿಸಿದ್ದೇನೆ. ಯಾವುದೇ ದೇವತೆಗಳು ಏನೇ ವ್ಯಾಪಾರವನ್ನು ಮಾಡಲಿ, ಆ ವ್ಯಾಪಾರವನ್ನು ಮಾಡಿಸುವವನು ನೀನು ಅಂತ. ಆದ್ದರಿಂದಲೇ ಉಪನಿಷತ್ತು ಒಂದು ಮಾತು ಹೇಳುತ್ತೆ. ನಾವೆಲ್ಲ ಹೇಳ್ತೇವೆ ಈ ಜಗತ್ತಿನಲ್ಲಿ ಎಲ್ಲ ವ್ಯಾಪಾರವನ್ನು ಮಾಡುವವನು ಪ್ರಾಣ, ಮುಖ್ಯ ಪ್ರಾಣ ಅಂತ. ಆದರೆ ಶ್ರುತಿ ಹೇಳ್ತಾ ಇದೆ ಪ್ರಾಣಸ್ಯ ಪ್ರಾಣ ಅಂತ. ಪ್ರಾಣನಲ್ಲಿ ನಿಂತು ಪ್ರಾಣನ ಮೂಲಕ ಎಲ್ಲ ವಿಧವಾಗಿರತಕ್ಕಂತಹ ವ್ಯಾಪಾರವನ್ನು ನಡೆಸುವವನು ನಾನು ಎಂಬುದಾಗಿ ಹೀಗೆ ದೇವತೆಗಳಿಗೂ ನಿಯಾಮಕನಾಗಿರ್ತಕ್ಕಂಥವನು ಪರಮಾತ್ಮ ಎಂಬುದಾಗಿ ಅವನ ಮಹಿಮೆಯನ್ನು ನಾವು ತಿಳ್ಕೊಳ್ಬೇಕು ಎಂಬತಕ್ಕಂಥ ಅಂಶವನ್ನು ಅರ್ಜುನ ತಾನು ದೇವರನ್ನು ಕೊಂಡಾಡುವ ಮೂಲಕ ತಿಳಿಸಿಕೊಡ್ತಾ ಇದ್ದಾನೆ. ಹಾಗೆ ಜಗತ್ಪತಿ ಅಂತ ದೇವರನ್ನು ಅರ್ಜುನ ಹೇಳ್ತಾ ಇದ್ದಾನೆ, ನೀನು ಜಗತ್ಪತಿ ಅಂತ. ಜಗತ್ಪತಿ ಅಂತಂದರೆ ಹಿಂದೆ ನಾವು ಮನನ ಮಾಡಿದೆವು, ಭಗವಂತ ಅವನು ಜಗತ್ತನ್ನು ಜೀವಿಗಳನ್ನು ಸೃಷ್ಟಿ ಮಾಡಿದವನು, ಭಗವಂತ ಜಗತ್ತನ್ನು ಜೀವಿಗಳನ್ನು ನಿಯಮನ ಮಾಡುವವನು. ಅಷ್ಟೇ ಅಲ್ಲ, ಭಗವಂತ ಜಗತ್ತನ್ನು ಜೀವಿಗಳನ್ನು ಎಲ್ಲರನ್ನೂ ಕೂಡ ಪಾಲನೆ ಮಾಡುವವನು ಆಗಿದ್ದಾನೆ ಅಂತ. ದೇವರಿಗೆ ಒಂದು ಹೆಸರು ಪ್ರಜಾಪತಿ ಅಂತ. ಯಾಕೆ ದೇವರನ್ನು ಪ್ರಜಾಪತಿ ಅಂತ ಕರೀತಾರೆ? ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರೀತಿ ರಿತಃ. ಎಲ್ಲರನ್ನೂ ಕೂಡ ಪರಮಾತ್ಮ ರಕ್ಷಣೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಹೇಗೆ ಲೋಕದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮಕ್ಕೆ ಕಾರಣರಾಗಿದ್ದುಕೊಂಡು ಆ ಮಕ್ಕಳ ಪೋಷಣೆ ಎಂಬತಕ್ಕಂಥದ್ದನ್ನು ತುಂಬ ಪ್ರೀತಿಯಿಂದ, ತುಂಬ ವಾತ್ಸಲ್ಯದಿಂದ, ಮಮಕಾರ ಸಹಿತವಾಗಿ, ಮಮತೆಯಿಂದ ಅವರು ಆ ಮಗುವನ್ನು ಪೋಷಣೆ ಮಾಡುತ್ತಾರೆ, ಇದು ನಮ್ಮದು ಅಂತ. ಹಾಗಾದರೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಪೋಷಣೆ ಮಾಡುತ್ತಾರೋ ಅಷ್ಟು ಪ್ರೀತಿಯನ್ನು ತಮಗೆ ಮಕ್ಕಳಿದ್ದಾಗ ಇನ್ನೊಬ್ಬ ಮಕ್ಕಳಲ್ಲಿ ತೋರಲಿಕ್ಕಾಗೋದಿಲ್ಲ. ಏನೇ ಪ್ರೀತಿಯನ್ನು ತೋರಿದರೂ ಕೂಡ ನಮ್ಮ ಮಗು ಅಂತ ಆ ಮಗುವಿನ ಮೇಲೆ ಒಂದು ವಿಶೇಷವಾಗಿರತಕ್ಕಂಥ ಪ್ರೀತಿ ಇದ್ದೇ ಇರುತ್ತೆ. ಮಹಾಭಾರತದಲ್ಲಿ, ಭಾಗವತದಲ್ಲಿ, ಹರಿವಂಶದಲ್ಲಿ ಒಂದು ಕಥೆ ಬರುತ್ತೆ. ಸೂರ್ಯದೇವನ ಪತ್ನಿ ಸಂಜ್ಞಾದೇವಿ, ಅವರಿಬ್ಬರು ಪತಿಪತ್ನಿಯರಾಗಿ ಸಂಸಾರವನ್ನು ನಡೆಸಿದ್ದಾರೆ, ಸಂತಾನವೂ ಆಯಿತು. ಆದರೆ ಆ ಸಂಜ್ಞಾದೇವಿಗೆ ಸಂತಾಪವೂ ಆಯಿತಂತೆ. ನಾವೇ ನೋಡ್ತೇವೆ ಸೂರ್ಯ ಎಷ್ಟೋ ಮೈಲಿ ದೂರ ಇದ್ದಾನೆ, ನಮಗಿಂತ ಸೂರ್ಯ ಇರತಕ್ಕಂಥದ್ದು ತುಂಬ ದೂರ, ಅಷ್ಟು ಅಂತರ ಇದೆ. ಇಷ್ಟು ಅಂತರ ಇದ್ದರೂ ಕೂಡ ಆ ಸೂರ್ಯನ ತಾಪ ನಮಗೆ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಹಾಗಾದರೆ ಆ ಸಂಜ್ಞಾದೇವಿ ಸೂರ್ಯನ ಜೊತೆಯಲ್ಲೇ ಸಂಸಾರವನ್ನು ನಡೆಸಬೇಕು. ಆ ಸೂರ್ಯನ ಜೊತೆಯಲ್ಲಿ ಸಂಸಾರವನ್ನು ನಡೆಸುವಂತಹ ಆ ಸಂಜ್ಞಾದೇವಿಗೆ ಆ ತಾಪ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಅವಳಿಗೆ ಸಂತಾಪ ಆಯಿತು, ಚೆನ್ನಾಗಿ ತಾಪ ಆಯಿತು. ಅದಕ್ಕೆ ಅವಳೇನು ಮಾಡ್ತಾಳೆ, ತನ್ನದೇ ರೂಪದಂತೆ ಇರುವ ಒಂದು ಪ್ರತಿಕೃತಿ ಛಾಯಾ ಎಂಬತಕ್ಕಂಥ ಅವಳನ್ನು ಸೃಷ್ಟಿ ಮಾಡಿ ಅವಳಲ್ಲಿ ಚೈತನ್ಯವನ್ನು ತುಂಬಿ ತಾನೇ ಎಂಬುವ ಹಾಗೆ ಆ ಸೂರ್ಯನಿಗೆ ಛಾಯಾದೇವಿ ಕಾಣಬೇಕು. ಆ ರೀತಿಯಲ್ಲಿ ತನ್ನ ಸ್ಥಾನದಲ್ಲಿ ಅವಳನ್ನು ಬಿಟ್ಟು
ಇವಳು ಬೇರೆ ಕಡೆ ಹೋಗುತ್ತಾಳೆ. ಮನೆಗೆ ಹೋಗ್ತಾಳೆ, ತಂದೆಯಾದಂತಹ ತ್ವಷ್ಟ್ರು ಎಂಬತಕ್ಕಂಥವನು ಅವಳಿಗೆ ಮನೆಯಲ್ಲಿ ಪ್ರವೇಶ ಕೊಡೋದಿಲ್ಲ. ಗಂಡನ ಅನುಮತಿ ಇಲ್ಲದೆ ಬಂದ ನಿನಗೆ ನಮ್ಮ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ತಂದೆ ಅವನು ಮಗಳನ್ನು ಮನೆ ಒಳಗಡೆ ಸೇರಿಸೋದಿಲ್ಲ. ಅವಳು ಬೇರೆ ದಿಕ್ಕಿಲ್ಲದೇನೆ ತನ್ನ ರೂಪವನ್ನು ಬದಲಾಯಿಸಿಕೊಂಡು ಕುದುರೆಯ ರೂಪದಿಂದ ಅವಳು ಕುರುಜಾಂಗಲ ಆ ಪ್ರದೇಶದಲ್ಲಿ ಅವಳು ವಾಸ ಮಾಡುತ್ತಾ ಇರ್ತಾಳೆ. ಇತ್ತ ಸೂರ್ಯನ ಮಡದೆಯಾಗಿ ಛಾಯಾ, ಅವಳು ಸಂಜ್ಞಾದೇವಿಯ ಸ್ಥಾನದಲ್ಲಿದ್ದುಕೊಂಡು ಸೂರ್ಯನ ಜೊತೆಯಲ್ಲಿ ಸಂಸಾರವನ್ನು ನಡೆಸ್ತಾಳೆ. ಆ ಸಂಜ್ಞಾದೇವಿಗೆ ಮಕ್ಕಳಿದ್ದರು. ಅನಂತರದಲ್ಲಿ ಛಾಯಾದೇವಿಯು ಕೂಡ ಸಂತಾನವನ್ನು ಪಡಿತಾಳೆ. ಯಾವಾಗ ಛಾಯಾದೇವಿಗೆ ಸೂರ್ಯನ ಮೂಲಕ ತನಗೇ ಸಂತಾನ ಆಯಿತು, ಆಗ ಆ ಸಂಜ್ಞಾದೇವಿಯಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳನ್ನು ಅವಳು ಸ್ವಲ್ಪ ಪ್ರೀತಿ ತೋರಿಸೋದರಲ್ಲಿ ಕಡಿಮೆ ಮಾಡ್ತಾಳೆ. ವೈವಸ್ವತಮನು, ಯಮ, ಯಮುನ ಇವರು ಸಂಜ್ಞಾದೇವಿಯ ಮಕ್ಕಳು. ಈ ಮಕ್ಕಳಲ್ಲಿ ಸ್ವಲ್ಪ ತೋರುವಂತಹ ಪ್ರೀತಿ ಕಡಿಮೆ ಎಂಬತಕ್ಕಂಥದ್ದನ್ನು ವೈವಸ್ವತಮನು ಅವನು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಆದರೆ ಯಮ ಸಮವರ್ತಿ ಯಮಸ್ಮೃತಃ ಅಂತ, ಯಮ ಯಾವತ್ತೂ ಕೂಡ ಅವನು ಸರಿಯಾಗೇ ಇರತಕ್ಕಂಥವನು. ತಪ್ಪು ಮಾಡುವವರನ್ನು ಒಪ್ಪಿಕೊಳ್ಳುವವನಲ್ಲ ಅವನು, ತಪ್ಪು ಮಾಡಿದವರನ್ನು ಸರಿಯಾಗಿ ಶಿಕ್ಷೆ ಮಾಡತಕ್ಕಂಥವನು. ಅಂತಹ ಯಮ ತನ್ನ ತಾಯಿ ತನ್ನ ಮೇಲೂ ತನ್ನ ಅನುಜರ ಮೇಲೆ ತೋರುವಂತಹ ಪ್ರೀತಿಯಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನು ಗಮನಿಸ್ತ. ಏನೋ ಒಂದೆರಡು ಬಾರಿ ಆಗಿರಬಹುದು ಅಂತ ಅದನ್ನು ತಲೆಗೆ ಹೆಚ್ಚಿನ ಗಮನವನ್ನು ಕೊಡಲಿಲ್ಲ. ಆದರೆ ಅದು ಹಾಗೇ ಮುಂದುವರಿತಾಗಿತ್ತು. ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕು, ಮಕ್ಕಳು ಸಂಜ್ಞಾದೇವಿ ಹೇಳಿದ್ಲು ಈ ಮಕ್ಕಳನ್ನು ನಿನ್ನ ಮಕ್ಕಳು ಎಂಬುದಾಗಿಯೇ ನೀನು ಕಾಣಬೇಕು ಅಂತ. ಆದರೆ ಆ ಛಾಯಾದೇವಿಗೆ ತನ್ನ ಮಕ್ಕಳು ತನ್ನ ಸವತಿಯ ಮಕ್ಕಳು ಎಂಬತಕ್ಕಂತಹ ಈ ಭೇದ ಎಂಬತಕ್ಕಂಥದ್ದು ಕಂಡಿದೆ. ಹಾಗಾದರೆ ಲೋಕದಲ್ಲಿ ಮಕ್ಕಳನ್ನು ಪೋಷಣೆ ಮಾಡ್ತಾರೆ, ಆದರೆ ಆ ಪೋಷಣೆ ಮಾಡಬೇಕಾದರೆ ಅಲ್ಲಿ ತಾರತಮ್ಯ ಇರುತ್ತೆ, ಪಕ್ಷಪಾತ ಎಂಬತಕ್ಕಂಥದ್ದು ಇರುತ್ತೆ. ತಾರತಮ್ಯ ಪರವಾಗಿಲ್ಲ, ಪಕ್ಷಪಾತ ಇರಬಾರದು. ಯಾವ ಛಾಯಾದೇವಿಯನ್ನು ತನ್ನ ಸ್ಥಾನದಲ್ಲಿ ಇಟ್ಟು ಹೋಗಿದ್ದಾಳೆ ಆ ಛಾಯಾದೇವಿ ಪಕ್ಷಪಾತವನ್ನು ಮಾಡ್ತಾ ಇದ್ದಾಳೆ. ಹಾಗೆಯೇ ಭಗವಂತ ಈ ಜೀವರನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗಾದರೆ ನಾವು ಈ ಜಗತ್ತಿನಲ್ಲಿ ಬೇರೆ ತಂದೆ ತಾಯಿಗಳನ್ನು ಪಡೆದಿದ್ದೇವೆ. ನಮಗೆ ನೇರವಾಗಿ ಈ ಶರೀರದ ಉತ್ಪತ್ತಿಗೆ ಕಾರಣರಾದಂತಹ ತಂದೆ ತಾಯಿಗಳಿದ್ದಾರೆ. ಕಾಣದೇ ಇರುವಂತಹ ಭಗವಂತನೂ ಕೂಡ ಕಾರಣನಾಗಿದ್ದಾನೆ. ಕಾಣುವ ತಂದೆ ತಾಯಿಗಳೂ ಕಾರಣ, ಕಾಣದ ಪರಮಾತ್ಮನೂ ಕಾರಣ. ಹಾಗಾದರೆ ಕಾಣದ ಪರಮಾತ್ಮ ನಮಗೆ ಪೋಷಣೆಯನ್ನು ಮಾಡ್ತಾನೆ ಅಂತಂದರೆ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಗಳು ರಕ್ಷಣೆಯನ್ನು ಮಾಡ್ತಾರೆ. ಹಾಗೆ ಭಗವಂತನು ರಕ್ಷಣೆ ಮಾಡ್ತಾನೆ. ಹೇಗೆ ರಕ್ಷಣೆ ಮಾಡ್ತಾನೆ? ಅದಕ್ಕೆ ಜಗತ್ಪತಿ ಅಂತ. ಭಗವಂತ ಎಲ್ಲರನ್ನೂ ಕೂಡ ತಾನು ಸ್ವಲ್ಪವೂ ಪಕ್ಷಪಾತ ಮಾಡದ ಹಾಗೆ ಆ ಮಕ್ಕಳನ್ನು ತನ್ನ ಮಕ್ಕಳು ಅಂತ ಭಗವಂತ ಪೋಷಣೆ ಮಾಡ್ತಾನೆ. ಇದು ದೇವರಲ್ಲಿ ನಾವು ಮುಖ್ಯವಾಗಿ ಕಾಣಬೇಕಾಗಿರ್ತಕ್ಕಂತಹ, ಅನುಸಂಧಾನ ಮಾಡಬೇಕಾಗಿರ್ತಕ್ಕಂತಹ, ಪಕ್ಷಪಾತ ಇಲ್ಲ ಎಂಬತಕ್ಕಂತಹ ಗುಣದ ಅನುಸಂಧಾನ. ಇದನ್ನು ಅರ್ಜುನ ನಾವೆಲ್ಲ ಮಾಡಬೇಕು ಅಂಥೇಳಿ ಭಗವಂತನನ್ನು ಜಗತ್ಪತಿ ಜಗತ್ಪತೆ ಎಂಬುದಾಗಿ ಸಂಬೋಧನೆ ಮಾಡ್ತಾ ಇದ್ದಾನೆ. ಎಲ್ಲರೂ ಭಗವಂತನ ಮಕ್ಕಳು, ಎಲ್ಲ ಮಕ್ಕಳನ್ನು ಕೂಡ ಭಗವಂತ ತುಂಬ ಪ್ರೀತಿಯಿಂದನೇ ನೋಡ್ತಾನೆ. ಹಾಗಾದರೆ ತಾರತಮ್ಯ ಇದೆಯಲ್ಲ, ತಾರತಮ್ಯ ಅದು ಪ್ರೀತಿಯಿಂದಲೇ ಹೊರತು ಅದು ಪಕ್ಷಪಾತವಲ್ಲ. ಒಬ್ಬ ತಾಯಿ ನಾಲ್ಕಾರು ಮಕ್ಕಳಿದ್ದಾಗ ಸಣ್ಣ ಮಕ್ಕಳಿಗೂ ಬೆಳೆದ ಮಕ್ಕಳಿಗೂ ಅವಳು ಕೊಡುವಂತಹ ತಾನೇ ಕೈಯಾರೆ ತಯಾರಿಸಿ ಕೊಡುವಂಥ ಪದಾರ್ಥ, ಅದರಲ್ಲಿ ತಾರತಮ್ಯ ಇದೆ. ಸಣ್ಣ ಮಗುವಿಗೆ ಸ್ವಲ್ಪ ಕೊಡ್ತಾಳೆ, ಬೆಳೆದವರಿಗೆ ಹೆಚ್ಚು ಕೊಡ್ತಾಳೆ. ಹಾಗಾದರೆ ಆ ತಾಯಿ ತಾನೇ ಹಡೆದ ಮಕ್ಕಳಲ್ಲಿ ಅವಳು ತಾರತಮ್ಯ ಮಾಡ್ತಾಳೆ ಅಂತಂದರೆ ಪ್ರೀತಿ ಕಡಿಮೆ ಅಂತಾನೇನು? ಆ ಮಕ್ಕಳಲ್ಲಿ ಒಂದೇ ರೀತಿಯಾದಂತಹ ಪ್ರೀತಿ ಇದ್ದರೂ ಕೂಡ
ಅವಳು ಯಾವ ರೀತಿಯಲ್ಲಿ ತಾರತಮ್ಯವನ್ನು ಮಾಡ್ತಾಳೋ ಹಾಗೆ ಭಗವಂತ ಜಗತ್ತನ್ನು ರಕ್ಷಣೆ ಮಾಡ್ತಾನೆ ಅಂತಂದರೆ ಭಗವಂತ ಎಲ್ಲ ಜೀವರಲ್ಲಿಯೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ತಾರತಮ್ಯಾನುಸಾರವಾಗಿ ಭಗವಂತ ಫಲವನ್ನು ಕೊಡ್ತಾ ಇದ್ದಾನೆ ವಿನಃ ಭಗವಂತನು ರಕ್ಷಣೆ ಮಾಡತಕ್ಕಂಥ ವಿಷಯದಲ್ಲಿ ಯಾವ ರೀತಿಯಾದಂತಹ ವ್ಯತ್ಯಾಸವೂ ಇಲ್ಲ ಎಂಬುದಾಗಿ ನಾವು ಅರ್ಥೈಸಿಕೊಳ್ಬೇಕು. ಹೀಗೆ ಪರಮಾತ್ಮ ಸಮಬುದ್ಧಿಹಿ ಅಂತ ಹೇಳ್ತಾರೆ. ಪರಮಾತ್ಮ ಎಲ್ಲ ಕಡೆಯಲ್ಲಿಯೂ ಕೂಡ ಅವನು ಸಮಾನನಾಗಿದ್ದಾನೆ. ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧುಷು, ಸಾಧುಷು, ಅಪಿಚ ಪಾಪೇಶು ಸಮಬುದ್ಧಿಹಿ ಅಂತ ಹೀಗೆ ಪರಮಾತ್ಮ ಅವನು ಆ ರೀತಿಯಲ್ಲಿದ್ದಾನೆ ಅಂತ ಭಗವಂತನನ್ನು ಜಗತ್ಪತೆ ಎಂಬುದಾಗಿ, ನಾವು ಜಗತ್ಪೋಷಕ ಎಂಬುದಾಗಿ ಅವನನ್ನು ತಾಯಿಯ ಸ್ಥಾನದಲ್ಲಿ ತಂದೆಯ ಸ್ಥಾನದಲ್ಲಿ ಭಗವಂತನನ್ನು ಕಾಣಬೇಕು ಎಂಬತಕ್ಕಂಥ ಅನುಸಂಧಾನವನ್ನು ಅರ್ಜುನ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಅಂತಹ ಜಗದೊಡೆಯನಾದಂತಹ ಶ್ರೀನಿವಾಸನನ್ನು ನಾವೂ ಜಗತ್ಪತೆ ಅಂತ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣವಸ್ತು. ಈವರೆಗೂ ಪೂಜ್ಯ ಆಚಾರ್ಯರು ಈ ವಿಭೂತಿಯೋಗದ ಕೆಲವು ಶ್ಲೋಕಗಳಿಗೆ ಅದ್ಭುತವಾಗಿರುವಂತಹ ಚಿಂತನೆಯನ್ನು ನಮಗೆ ಎಷ್ಟು ಹೇಳಿದರೆ ಅದು ಅರ್ಥವಾಗಲಿಕ್ಕೆ ಸಾಧ್ಯ ಅಷ್ಟು ರೀತಿಯಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ತಿಳ್ಕೊಳ್ಬೇಕು. ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಆದೇಶ ಕೊಡಿಸಿದಂತೆ ಅದನ್ನು ಹೇಳಿದ್ದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡ ಮೇಲೆ ಆ ಶ್ಲೋಕಗಳನ್ನು ಪಾರಾಯಣವೂ ಮಾಡಬೇಕು ಅಂತ ಆದೇಶವಿದೆ. ಹಾಗಾಗಿ ನಾವು ಈ ಅಧ್ಯಾಯದ ಪಾರಾಯಣವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಮೊದಲಿಗೆ ನಾನು ಹೇಳಿಕೊಡ್ತೇನೆ, ಎಲ್ಲ ಭಕ್ತರು ಕೂಡ ಅದನ್ನು ಉಚ್ಚರಿಸಬೇಕು ಅಂತ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಅಥ ಶ್ರೀ ಭಗವದ್ಗೀತಾಸು ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಭೂಯಏವ ಮಹಾಬಾಹೋ ಭೂಯಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ವಕ್ಷ್ಯಾಮಿ ಹಿತಕಾಮ್ಯಯ ನಮೇ ವಿಧುಸುರಗಣಾಃ ನಮೇ ವಿಧುಸುರಗಣಾಃ ಪ್ರಭವಂ ನಮಃರ್ಷಯಃ ಪ್ರಭವಂ ನಮಃರ್ಷಯಃ ಅಹಮಾದಿರ್ಹಿ ದೇವಾನಾಂ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂಚ ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಸ್ಸ ಮರ್ತ್ಯೇಷು ಅಸಮ್ಮೂಢಸ್ಸ ಮರ್ತ್ಯೇಷು ಸರ್ವ ಪಾಪೈಃ ಪ್ರಮುಚ್ಯತೆ ಸರ್ವ ಪಾಪೈಃ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃಶಮಃ ಕ್ಷಮಾ ಸತ್ಯಂ ದಮಃಶಮಃ ಸುಖಂ ದುಃಖಂ ಭವೋ ಭಾವೋ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ಅಹಿಂಸಾ ಸಮತಾ ತುಷ್ಟಿಃ ತಪೋ ದಾನಂ ಯಶೋ ಯಶಃ ತಪೋ ದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಮತ್ತ ಏವ ಪೃಥಗ್ವಿಧಾಃ ಮಹರ್ಷಯ ಸಪ್ತ ಪೂರ್ವೇ ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ಥತಾ ಚತ್ವಾರೋ ಮನವಸ್ಥತಾ
ಮದ್ಭಾವಾ ಮಾನಸಾ ಜಾತಾ ಯೇಷಾಂ ಲೋಕ ಇಮಃ ಪ್ರಜಾಃ ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂತಂ ಯೇನ ಮಾಮುಪಯಾಂತಿ ತೇ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ಥತಃ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವದ್ವ್ಯಕ್ತಿಂ ವಿದುರ್ದೇವಾನದಾನವಾಃ ಸ್ವಯಮೇವಾತ್ಮನಾತ್ಮಾನಂ ವೇತ್ಥತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯ ವಿಸ್ತರೆಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ
ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯಃ ದಿವ್ಯಾ ಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತ ಕುರು ಶ್ರೇಷ್ಠ ಪ್ರಾಧಾನ್ಯತ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ನಾಸ್ತ್ಯಂತೋ ವಿಸ್ತರಸ್ಯ ಮೇ ಅಹಮಾತ್ಮ ಗುಡಾಕೇಶ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಮಧ್ಯಂಚ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ ಭೂತಾನಾಮಂತ ಏವ ಚ ಆದಿತ್ಯಾನಾಮಹಂ ವಿಷ್ಣುಃ ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ನಕ್ಷತ್ರಾಣಾಮಹಂ ಶಶಿ ವೇದಾನಾಂ ಸಾಮವೇದೋಸ್ಮಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ ಭೂತಾನಾಮಸ್ಮಿ ಚೇತನ ರುದ್ರಾಣಾಂ ಶಂಕರಶ್ಚಾಸ್ಮಿ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ ಮೇರುಶಿಖರಿಣಾಮಹಂ ಪುರೋಧಸಾಂ ಚ ಮುಖ್ಯಂ ಮಾಂ ವಿಧಿ ಪಾರ್ಥ ಬೃಹಸ್ಪತಿಂ ವಿಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ ಸರಸಾಮಸ್ಮಿ ಸಾಗರಃ ಮಹರ್ಷೀಣಾಂ ಭೃಗುರಹಂ ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ ಸ್ಥಾವರಾಣಾಂ ಹಿಮಾಲಯಃ ಅಶ್ವತ್ಥ ಸರ್ವ ವೃಕ್ಷಾಣಾಂ ಅಶ್ವತ್ಥ ಸರ್ವ ವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ಸಿದ್ಧಾನಾಂ ಕಪಿಲೋ ಮುನಿಃ ಉಚ್ಚೈಶ್ರವಸಮಶ್ವಾನಾಂ ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ನರಾಣಾಂ ಚ ನರಾಧಿಪಂ ಆಯುಧಾನಾಮಹಂ ವಜ್ರಂ ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ ಸರ್ಪಾಣಾಮಸ್ಮಿ ವಾಸುಕಿಃ ಅನಂತಶ್ಚಾಸ್ಮಿ ನಾಗಾನಾಂ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ವರುಣೋ ಯಾದಸಾಮಹಂ ಪಿತೃಣಾಂ ಅರ್ಯಮಾ ಚಾಸ್ಮಿ ಪಿತೃಣಾಂ ಅರ್ಯಮಾ ಚಾಸ್ಮಿ ಯಮಸಂಯಮತಾಮಹಂ ಯಮಸಂಯಮತಾಮಹಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಕಲಯತಾಮಹಂ ಕಾಲಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ವೈನತೇಯಶ್ಚ ಪಕ್ಷಿಣಾಂ ಪವನಪ್ಪವತಾಮಸ್ಮಿ ಪವನಪ್ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ರಾಮಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಝಷಾಣಾಂ ಮಕರಶ್ಚಾಸ್ಮಿ ಸ್ತ್ರೋತಸಾಮಸ್ಮಿ ಜಾಹ್ನವೀ ಸ್ತ್ರೋತಸಾಮಸ್ಮಿ
ಅಸ್ಮಿ ಜಾನವಿ ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಪ್ರವದತಾಮಹಂ ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಸ್ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ ಮೃತ್ಯುಸ್ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಕ್ಶ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರೀ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ದ್ಯೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ ದಂಡೋದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾಯತ್ ಸ್ಯಾನ್ ಮಯಾ ಭೂತಂ ಚರಾಚರಂ ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಯೇಷ ತೂದ್ದೇಶತ ಪ್ರೋಕ್ತೋ ವಿಭೂತೇರ್ ವಿಸ್ತರೋ ಮಯಾ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ
ತತ್ರ ಶ್ರೀರ್ ವಿಜಯೋ ಭೂತಿಹಿ ತತ್ರ ಶ್ರೀ ವಿಜಯೋ ಭೂತಿಹಿ ಧ್ರುವ ನೀತಿರ್ ಮತಿರ್ ಮಮ ಧ್ರುವ ನೀತಿರ್ ಮತಿರ್ ಮಮ ಭಗವಂತನ ಈ ಭಗವದ್ಗೀತೆಯ ಪಾರಾಯಣ ಅದರ ಚಿಂತನೆ ಮಾಡುವಂತಹ ವ್ಯಕ್ತಿಗಳಿಗೆ ಎಲ್ಲಿ ಹೋದರೂ ವಿಜಯ ಏನು ಅಂದುಕೊಂಡ್ರೂ ಆ ಎಲ್ಲ ಕಾರ್ಯಗಳು ನಡೀತದೆ ಎಂಬುದೇ ಈ ಒಂದು ಶ್ಲೋಕದ ಅಭಿಪ್ರಾಯವಾಗಿದೆ ಮತ್ತು ನಾವೆಲ್ಲರೂ ಸೇರಿ ಭಗವಂತನ ಚಿಂತನೆ ಮತ್ತು ಪಾರಾಯಣವನ್ನು ಮಾಡಿದ್ದೇವೆ ಈ ಪಾರಾಯಣ ಮಾಡುವ ಕಾಲದಲ್ಲಿ ಏನಾದರೂ ನಮ್ಮಿಂದ ಶಬ್ದಗಳಿಂದ ದೋಷಗಳು ಬಂದಿರಬಹುದು ಅಥವಾ ಅಲ್ಪಪ್ರಾಣ ಮಹಾಪ್ರಾಣಗಳ ಅಕ್ಷರ ದೋಷ ಇರಬಹುದು ಆ ಎಲ್ಲ ದೋಷಗಳನ್ನು ನಮ್ಮ ತಂದೆ ತಾಯಿ ಎನಿಸಿಕೊಂಡಿರುವ ಭಗವಂತನು ಕ್ಷಮಾ ಮಾಡಬೇಕು ಎಂಬುದೇ ಕ್ಷಮಾ ಪ್ರಾರ್ಥನೆಯ ಒಂದು ಉದ್ದೇಶವಾಗಿದೆ ಹಾಗಾಗಿ ನಾವೆಲ್ಲ ಭಗವಂತನ ಹತ್ರ ಕ್ಷಮೆಯನ್ನು ಕೇಳೋಣ ಅಥ ಕ್ಷಮಾ ಪ್ರಾರ್ಥನಾ ಯದಕ್ಷರ ಪದ ಭ್ರಷ್ಟಂ ಮಾತ್ರಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ ನಾನು ಮೊದಲು ಹೇಳಿದ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ಪ್ರಾರಂಭಿಸುವಾಗ ಸಂಕಲ್ಪದಿಂದ ಪ್ರಾರಂಭಿಸಿ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಕ್ಷಮಾಪರಾಧವನ್ನು ಕೇಳಿ ಅವನಿಗೆ ಅರ್ಪಣೆ ಮಾಡುವುದೇ ಕೊನೆಯದಾಗಿರುವಂತಹ ಒಂದು ನಮ್ಮ ಕಾರ್ಯ ಹಾಗಾಗಿ ಭಗವತ್ ಸಮರ್ಪಣೆಯನ್ನು ಮಾಡಿ ಎಲ್ಲ ಇದರಿಂದ ಏನು ಉದ್ದೇಶ ಅಂದರೆ ಲೋಕಕ್ಕೆ ಕ್ಷೇಮ ಈ ಲೋಕವು ಸುಖವಾಗಿ ಇದ್ದು ಎಲ್ಲರೂ ಪ್ರಜೆಗಳು ಮತ್ತು ಪಶು ಸಂಪತ್ತು ಎಲ್ಲವೂ ಭಾರತದಲ್ಲಿ ಚೆನ್ನಾಗಿ ಇರಬೇಕು ಎಂಬುದೇ ನಮ್ಮೆಲ್ಲರ ಉದ್ದೇಶವಾಗಿದೆ ಹಾಗಾಗಿ ಮೊದಲಿಗೆ ಭಗವತ್ ಸಮರ್ಪಣವನ್ನು ಮಾಡೋಣ ಅಥ ಭಗವತ್ ಸಮರ್ಪಣಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಥ ಲೋಕಕ್ಷೇಮ ಪ್ರಾರ್ಥನಾ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಥ ಮಂಗಳಂ ಶ್ರಿಯ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು